ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲಿಗೆ ವೆಲ್ಕಮ್. ಸೊ ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂದರೆ, ಸ್ವಿಚ್ ವರ್ಡ್ ಫಾರ್ ಗಿವಿಂಗ್ ಎಕ್ಸಾಮ್, ಎನಿ ಕೈಂಡ್ ಆಫ್ ಎಕ್ಸಾಮ್. ಓಕೆ, ಒಬ್ಬೊಬ್ರಿಗೆ ತುಂಬ ಭಯ ಇರುತ್ತೆ ಎಕ್ಸಾಮ್ ಕೊಡೋಕ್ಕಿಂತ ಮುಂಚೆ. ಸೊ ಡೆಫಿನೆಟ್ಲಿ ನೀವು ಎಲ್ಲರೂ ಕೂಡ ಈ ಒಂದು ಸ್ವಿಚ್ ವರ್ಡ್ನ ಯೂಸ್ ಮಾಡ್ಬೋದು ಎಕ್ಸಾಮ್ ಕೊಡೋಕ್ಕಿಂತ ಮುಂಚೆ. ಇಲ್ಲ, ನೀವು ಮನೆಯಲ್ಲೇ ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ಫುಲ್ ನೀವು ಚೆನ್ನಾಗಿ ಇದನ್ನು ಚಾಂಟ್ ಮಾಡಿಬಿಟ್ಟು ನಾಳೆ ಎಕ್ಸಾಮಿಗೆ ಹೋಗಿ, ಇಲ್ಲ ನಾಳೆ ಹೋಗೋ ಟೈಮಲ್ಲಿ ಕೂಡ ನೀವು ಈ ಸ್ವಿಚ್ ವರ್ಡ್ನ ಯೂಸ್ ಮಾಡ್ಬೋದು. ತುಂಬ ಶಾರ್ಟ್ ಆಗಿದೆ ಬಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪಾಸಿಟಿವ್ ಥಾಟ್ ಇಟ್ಕೊಂಡು ಡೆಫಿನೆಟ್ಲಿ ಈ ಸ್ವಿಚ್ ವರ್ಡ್ನ ಪದೇ ಪದೇ ನೀವು ಚಾಂಟ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಅಂದರೆ ಎಕ್ಸಾಮ್ ಕೊಡ್ತೀರಲ್ವ ನೀವು, ಆವಾಗ ಈ ಒಂದು ಸ್ವಿಚ್ ವರ್ಡ್ನ ಯೂಸ್ ಮಾಡಬೇಕು, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಸೊ ದ ಸ್ವಿಚ್ ವರ್ಡ್ ಈಸ್ ಆನ್ ಡಿವೈನ್. ಆನ್ ಡಿವೈನ್, ಇದೇ ಥರ ಆನ್ ಡಿವೈನ್, ಆನ್ ಡಿವೈನ್, ಈ ಥರ ನೀವು ಪದೇ ಪದೇ ಇದನ್ನು ಚಾಂಟ್ ಮಾಡಿ ಎಕ್ಸಾಮ್ ಕೊಡೋಕ್ಕಿಂತ ಮುಂಚೆ. ಓಕೆ ಗೈಸ್, ಎಲ್ಲ ಸ್ಟೂಡೆಂಟ್ಸಿಗೂ, ಆಮೇಲೆ ಬೇರೆ ಬೇರೆ ಒಂದು ಫೀಲ್ಡಲ್ಲಿ ಎಕ್ಸಾಮ್ಸ್ ಕೊಡೋರು ಯಾರಾದಿದ್ದರೆ ಡೆಫಿನೆಟ್ಲಿ ನೀವು ಕೂಡ ಯೂಸ್ ಮಾಡ್ಬೋದು. ಟೇಕ್ ಕೇರ್ ಗೈಸ್.